ಇಲ್ಲಿ ಹೇಗಿದ್ದೇವೆ ಅಂತ ತಿಳ್ಕೊಂಡು ಒಂದೇ ಶಬ್ದದಲ್ಲಿ ಹೇಳಿ ಮುಗಿಸಬೇಕಂತಂದ್ರೆ ಬೇರೆ 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 ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದಾಗ ಈ ಕೋಮುದಳ್ಳುರಿಯ ಭಾವನೆ ಎದ್ದು ಕಾಣ್ತಾ ಇದೆ ಆದರೆ ನಮ್ಮ ರಾಯಚೂರು ನಗರದಲ್ಲಿ ನಾವು ಸುಮಾರು 27 ವರ್ಷಗಳಿಂದ ಪೀಠಾರೋಹಣವನ್ನ ಮಾಡಿದ ನಂತರ ಈ ಸಮಾಜದ ಅನೇಕ ಕಾರ್ಯಕ್ರಮಗಳು ಜಮಾತೆ ಇಸ್ಲಾಂ ಹಿಂದ್ ಸಮಿತಿ ಆಗಿರಬಹುದು ಅನೇಕ ಸಂಘ ಸಂಸ್ಥೆಗಳು ಆಗಿರಬಹುದು ಹೇಗಿದ್ದೇವೆ ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ನಮ್ಮ ಮಠದಲ್ಲಿದ್ದರೆ ಅವರು ಮಸೀದಿಯಲ್ಲಿ ಮನೆಯಲ್ಲಿ ಇರಬಹುದು ಆದರೆ ಅವರು ನಾವು ಒಂದೇ ಎನ್ನುವ ತರನಾಗಿ ಭಾವೈಕ್ಯತೆಯಿಂದ ಇದ್ದದಕ್ಕಾಗಿ ಇವತ್ತು ರಾಯಚೂರಿನಲ್ಲಿ ಕೋಮು ಗಲಭೆಗಳು ಎಳ್ಳು ಕಾಳಷ್ಟು ಕೂಡ ಕಾಣಲಾರದಂತ ಜಿಲ್ಲೆ ಅಂದ್ರೆ ಅದು ನಮ್ಮ ರಾಯಚೂರು ಅನ್ನುವಂತಹ ಮಾತನ್ನ ಕೇಳಿ ಈ ಒಂದು ತಿಂಗಳ ಕಾಲ ಆಚರಿಸುವಂತಹ ಈ ರಂಜಾನ್ ಹಬ್ಬವನ್ನ ಅವರಿಗೆ ಮುಕ್ತಿಯನ್ನ ಅಲ್ಲಾಹ್ ಕೊಡಲಿ ಅಂತ ತಿಳ್ಕೊಂಡು ಈ ಇಫ್ತಿಯಾರ್ ಕೂಟದಲ್ಲಿ ನಾವು ಶುಭ ಹಾರೈಸಿ ನಮ್ಮ ಸಂಕ್ಷಿಪ್ತ ಸಂದೇಶಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ ಶುಭವಾಗಲಿ ರಾಯಚೂರು ವತಿಯಿಂದ ಇವತ್ತು ನಮ್ಮ ಇಸ್ಲಾಂ ಬಂಧುಗಳು ಸೇರಿ ಇವತ್ತು ಇಫ್ತಿಯಾರ್ ಕೂಟದ ಒಂದು ಸಂಯೋಗವನ್ನು ಸಂಯೋಜಿಸಿದ್ದಾರೆ ಬಹಳ ಸಂತೋಷದಾಯಕವಾಗಿರುವಂತಹದ್ದು ನಮ್ಮಲ್ಲಿ ಶ್ರಾವಣ ಮಾಸ ಒಂದು ತಿಂಗಳು ಹೇಗೆ ಪವಿತ್ರ ಇದೆಯೋ ಅದೇ ತರನಾಗಿ ನಮ್ಮ ಬಂಧುಗಳನ್ನು ತಿಳ್ಕೊಂಡು ಹೇಳಬಹುದು ಇಸ್ಲಾಂ ಸಮಾಜ ಅವರು ಈ ರಂಜಾನ್ ಒಂದು ತಿಂಗಳ ಕಾಲ ಉಪವಾಸಾದಿ ವ್ರತಗಳನ್ನು ಆಚರಣೆ ಮಾಡಿ ಆ ಅಲ್ಲನಿಗೆ ಹತ್ತಿರವಾಗುವಂತಹ ಒಂದು ವ್ರತವನ್ನು ಈ ಒಂದು ತಿಂಗಳ ಕಾಲ ಆಚರಣೆ ಮಾಡಿಕೊಂಡು ಬರುವಂಥದ್ದು ಇದು ರಾಷ್ಟ್ರೀಯವಾಗಿ ಯೋಜನೆ ಮಾಡಿದಾಗ ಭಾವೈಕ್ಯತೆಯನ್ನು ಸೂಚಿಸುವಂತಹ ಹಬ್ಬ ಅಂತ ತಿಳ್ಕೊಂಡು ನಾವು ಮೇಲ್ನೋಟದಲ್ಲಿ ಉಲ್ಲೇಖ ಮಾಡಬೇಕಾಗ್ತಾ ಇದೆ ಈ ರಂಜಾನ್ ಮಾಸದಲ್ಲಿ ಉಪವಾಸ ಒಂದು ಟೈಮು ಊಟ ಮಾಡೋದು ಉಳಿದಿರ್ತಕ್ಕಂಥದ್ದು ಹಾಗೆ ಉಗಳು ಕೂಡ ನುಂಗಲಾರದಂತೆ ತಮ್ಮ ಜೀವನವನ್ನು ಸಾಗಿಸುವಂಥದ್ದು ಇದು ವಿಶೇಷವಾಗಿ ನಮ್ಮ ಇಸ್ಲಾಂ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಏನಿದು ಉಪವಾಸ 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 ಅಂತ ತಿಳ್ಕೊಂಡು ಕೇಳಿದ್ರೆ ಉಪ ಅಂದರೆ ನಾವು ಆರಾಧಿಸುವಂತಹ ದೇವರು ಅಲ್ಲ ಆಗಿರ್ಬೋದು ಶಿವ ಆಗಿರ್ಬೋದು ಬ್ರಹ್ಮ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಅವನನ್ನು ಕುರಿತು ಧ್ಯಾನ ಮಾಡುವಂಥದ್ದಕ್ಕಾಗಿ ವಾಸ ಮಾಡಬೇಕಾಗ್ತದೆ ಇಲ್ಲಿ ರೂಮ್ನಲ್ಲಿ ಎ ಸಿ ರೂಮ್ನಲ್ಲಿ ಅಥವಾ ಲಾಡ್ಜ್ನಲ್ಲಿ ಅಥವಾ ಒಂದು ಯಾವುದಾದ್ರೂ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡಲ್ಲ ಯಾರನ್ನ ಕುರಿತು ಈ ವ್ರತವನ್ನು ಮಾಡ್ತಾ ಇದೆಯೋ ಅವನ ಹತ್ತಿರ ಕುಳಿತುಕೊಂಡು ಉಪವಾಸವಿದ್ದು ಅವನನ್ನು ಆ ಅಲ್ಲನನ್ನು ನಮ್ಮೊಳಗೆ ವಾಸ ಮಾಡಿಕೊಳ್ಳುವುದಕ್ಕಾಗಿ ಉಪವಾಸಾದಿ ವ್ರತಗಳನ್ನು ಮಾಡಿ ಈ ಒಂದು ತಿಂಗಳ ಕಾಲ ರೋಜಾ ಕಾರ್ಯಕ್ರಮವನ್ನು ಮಾಡಿ ಅನೇಕ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವಂತಹ ಸಮಾಜ ಇವತ್ತು ಸಮಾಜ ಅಂತಂದರೆ ಇಲ್ಲಿ ಹೇಗಿದ್ದೇವೆ ಅಂತ ತಿಳ್ಕೊಂಡು ಒಂದೇ ಶಬ್ದದಲ್ಲಿ ಹೇಳಿ ಮುಗಿಸಬೇಕಂತಂದರೆ ಬೇರೆ 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 ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದಾಗ ಈ ಕೋಮುದಳ್ಳುರಿಯ ಭಾವನೆ ಎದ್ದು ಕಾಣ್ತಾ ಇದೆ ಆದರೆ ನಮ್ಮ ರಾಯಚೂರು ನಗರದಲ್ಲಿ ನಾವು ಸುಮಾರು 27 ವರ್ಷಗಳಿಂದ ಪೀಠಾರೋಹಣವನ್ನು ಮಾಡಿದ ನಂತರ ಈ ಸಮಾಜದ ಅನೇಕ ಕಾರ್ಯಕ್ರಮಗಳು ಜಮಾತೆ ಇಸ್ಲಾಂ ಹಿಂದ್ ಸಮಿತಿ ಆಗಿರ್ಬೋದು ಅನೇಕ ಸಂಘ ಸಂಸ್ಥೆಗಳು ಆಗಿರ್ಬೋದು ಹೇಗಿದ್ದೇವೆ ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ನಮ್ಮ ಮಠದಲ್ಲಿದ್ದರೆ ಅವರು ಮಸೀದಿಯಲ್ಲಿ ಮನೆಯಲ್ಲಿ ಇರಬಹುದು ಆದರೆ ಅವರು ನಾವು ಒಂದೇ ಎನ್ನುವ ತೆರನಾಗಿ ಭಾವೈಕ್ಯತೆಯಿಂದ ಇದ್ದದಕ್ಕಾಗಿ ಇವತ್ತು ರಾಯಚೂರಿನಲ್ಲಿ ಕೋಮು ಗಲಭೆಗಳು ಎಳ್ಳು ಕಾಳಷ್ಟು ಕೂಡ ಕಾಣಲಾರದಂಥ ಜಿಲ್ಲೆ ಅಂದರೆ ಅದು ನಮ್ಮ ರಾಯಚೂರು ಅನ್ನುವಂತಹ ಮಾತನ್ನು ಕೇಳಿ ಈ ಒಂದು ತಿಂಗಳ ಕಾಲ ಆಚರಿಸುವಂತಹ ಈ ರಂಜಾನ್ ಹಬ್ಬವನ್ನು ಅವರಿಗೆ ಮುಕ್ತಿಯನ್ನು ಆ ಅಲ್ಲಾಹ್ ಕೊಡಲಿ ಅಂತ ತಿಳ್ಕೊಂಡು ಈ ಇಫ್ತಿಯಾರ್ ಕೂಟದಲ್ಲಿ ನಾವು ಶುಭ ಹಾರೈಸಿ ನಮ್ಮ ಸಂಕ್ಷಿಪ್ತ ಸಂದೇಶಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ ಶುಭವಾಗಲಿ ये हमारी खुशकिस्मती है और ये गंगा जमुनी तहजीब का एक बड़ा ही अच्छा नमूना है
हम चाहते हैं कि इस तरह के स्टार प्रोग्राम हर मोहल्ले में हो, हर जगह हो। हम इस ईद के मौके को यानी हम अपनी खुशियाँ अपने भाइयों के साथ बांटना चाहते हैं और ये रायचूर का जो माहौल है इसको बरकरार रखना चाहिए। हम में से हर फर्द की कोशिश ये होनी चाहिए कि इस ईद के मौके पर लोगों के अंदर ये पैगाम जाए कि रायचूर एक ऐसा सिटी है, जैसा कि अभी स्वामी जी ने कहा, कि जहाँ पर मुनाफिरत के लिए कोई जगह नहीं है, जहाँ कोई भेदभाव नहीं है, हम एक दूसरे की खुशी और गम को बांटने वाले लोग हैं। तो ये मेरा पैगाम है आप तमाम के लिए। मैं आप तमाम को मुबारकबाद देता हूँ कि रमज़ान की मुबारकबाद और खुसूसन आज जुमातुल विदा है, तो ऐसे मौके पर दुआ कीजिए कि अल्लाह ताला हमारे इस मुल्क की हिफाजत फरमाए और हम सबको जो है मिलजुल करके रहने की तौफीक बख्शे और हम में से कम अज़ कम हमारे नौजवान जो है सब्र और ज़ब्त का जो मुजाहरा करना चाहिए वो हमारे अंदर हो और हम लोगों के भड़कावे में ना आए, हरगिज़ जो है किसी ऐसे काम में ना जाए जिसके ज़रिए से जो है किसी शरपसंद अनासिर को जो है इस तरह का मौका मिले। वो चाहे 1% हो, 2% हो, समाज में ऐसे लोग होते हैं, हर कम्युनिटी के अंदर होते हैं। इन लोगों का हाथ पकड़ करके हम इनको जो है अमन और शांति का हम पैगाम देंगे। वो पत्थर मारेंगे तो हम फूल बरसाएंगे इंशाल्लाह। ये हमारा होना चाहिए, तो हम ये पैगाम हर घर में देना चाहिए और अमन पसंद कमेटियां बनाने की एक बहुत बड़ी ज़रूरत है। हर मोहल्ले में अमन कमेटी हो जहां पर हर तरह के हर मज़हब के लोगों को उसमें शरीक किया जाए और लोगों से अपील की जाए कि हमारे नौजवानों को भी हम कंट्रोल में रखें और दूसरे नौजवानों को भी कंट्रोल में रख सकें। ये एक पैगाम था जो मैं देना चाह रहा था। अल्लाह ताला से दुआ है कि अल्लाह ताला हमारे रोज़ों को कबूल फरमाए और हम सबको मिल करके जो है इस देश की शांति वृद्धि इसको आगे बढ़ाने में हमारा एक रोल साबित हो। जज़ाकअल्लाह खैर। थैंक यू। भाई रामन बड़ा सर से आपके दो बातें ವಿಷಯ ಒಂದೇ ಇವತ್ತು ಇದನ್ನು ನೋಡ್ತಾ ಇದ್ದರೆ ನಾವು ನಿಜವಾಗಲೂ ಭಾರತೀಯರಾಗಿ ಈಗ ಅನ್ನಿಸ್ತಾ ಇದ್ದೀವಿ. ನಾವು ನಿಜವಾದ ಭಾರತೀಯರು ಹೇಗಿರ್ತೀವಿ ಅಂತಂದರೆ ನಾವು ಈ ಮೊಹಲ್ಲನ್ನು ನಾವು ನೋಡಿದಾಗ ಮಾತ್ರ ಗೊತ್ತಾಗ್ತದೆ. ಇಲ್ಲಿ ನಾವೆಲ್ಲ ಧರ್ಮೀಯರು ಒಟ್ಟಾಗಿ ನಾವು ಸೇರಿಕೊಂಡು ಈ ಒಂದು ಇತಿಹಾಸ ಪುಟನ ನಾವು ಅನುಭವಿಸ್ತಾ ಇದ್ದರೆ ನಮ್ಮೆಲ್ಲ ಬಾಂಧವರು ನಮ್ಮೆಲ್ಲ ಸಮಾಜದವರು ನಾವು ಅಣ್ಣ ತಮ್ಮರಂತಲೇ ಇದ್ದೀವಿ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಈ ಇಫ್ತಿಯಾರ್ ಕೂಟ ನಮ್ಮೆಲ್ಲರನ್ನೂ ಇದೇ ರೀತಿ ಒಂದು ಮಾಡಲಿ. ನಾವೆಲ್ಲರೂ ಕೂಡ ಅಣ್ಣ ತಮ್ಮರಂತ ಇರೋಣ. ಈಗ ಆಲ್ರೆಡಿ ಸ್ವಾಮೀಜಿಯವರು ಮತ್ತು ಸಾಹೇಬ್ರು ಹೇಳಿದಾಗೆ ಇವತ್ತು ನಾವೆಲ್ಲರೂ ಕೂಡ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಅಣ್ಣ ತಮ್ಮರಂತಿದ್ದೀವಿ. ನಾವು ಯಾವುದೇ ಭೇದ ಭಾವಗಳು ನಮ್ಮಲ್ಲಿಲ್ಲ, ಯಾವುದೇ ಬರೋದು ಇಲ್ಲ. ನಾವೆಲ್ಲರೂ ಒಟ್ಟಾಗಿದ್ದೀವಿ, ಒಟ್ಟಾಗೇ ಇರ್ತೀವಿ, ಒಟ್ಟಾಗೇ ಇರೋಣ. ಯಾಕಂದರೆ ಜಾತಿ ಅಂತಕ್ಕಂಥದ್ದು ನಮ್ಮಲ್ಲಿ ಯಾವುದು ಸುಳಿಯತಕ್ಕಂಥದ್ದು ಇರಲೇ ಇಲ್ಲ. ಇವತ್ತು ಮುಂದೇನು ಬರೋದು ಬೇಡ. ನಾವೆಲ್ಲರೂ ಆರಾಮಾಗಿರೋಣ, ಚೆನ್ನಾಗಿರೋಣ. ಇನ್ನೊಂದು ಸರ್ವ ಧರ್ಮದವರು ಕೂಡ ಒಂದೇ ಹೇಳ್ತಕ್ಕಂಥದ್ದು, ಸರ್ವ ಗ್ರಂಥಗಳು ಕೂಡ ಒಂದೇ ಹೇಳ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಒಳ್ಳೆ ಕೆಲಸಗಳು ಮಾಡಿದರೆ ಮುಂದೆ ನಮಗೆ ಒಳ್ಳೆ ದಿನಗಳು ಇದ್ದೇ ಇರ್ತದೆ. ಎಲ್ಲರೂ ಹೇಳಿದ್ದಷ್ಟೇ, ಕುರಾನ್ನಲ್ಲಿ ಹೇಳಿದ್ದಷ್ಟೇ, ಭಗವದ್ಗೀತೆಯಲ್ಲಿ ಹೇಳಿದ್ದಷ್ಟೇ, ಹಾಗೂ ಬೈಬಲಲ್ಲಿ ಕೂಡ ಹೇಳಿದ್ದಷ್ಟೇ. ನಾವೆಲ್ಲರೂ ಸತ್ಕಾರ್ಯಗಳನ್ನು ಮಾಡಬೇಕು, ಒಳ್ಳೆ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆ ಧರ್ಮಗಳನ್ನು ಮಾಡಬೇಕು, ಒಳ್ಳೆ ನಿಷ್ಠೆಯಿಂದ ನಾವು ನಡ್ಕೋಬೇಕು, ಮಾನವೀಯ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೋಬೇಕು. ಮಾನವ ಎಷ್ಟು ತನ್ನ ಗುಣಗಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಳ್ತಾನೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಮುಂದಿನ ಜೀವನ ನಮ್ಮದು ಸುಗಮವಾಗಿರ್ತದೆ. ಮುಂದೆ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ಕೂಡ ಆ ಉತ್ತಮ ಜೀವನ ನಾವು ಒದಗಿಸಬೇಕಾಗ್ತದೆ. ಹಾಗಾಗಿ ನಾವು ಜಾತಿ ಧರ್ಮಗಳ ಪಂಥಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕೆಲಸಗಳು, ವ್ಯಾಪಾರಗಳು, ವ್ಯವಹಾರಗಳ ಜೊತೆಗೇನೆ ನಾವು ನಮ್ಮ ಧರ್ಮಗಳನ್ನು ಗೌರವಿಸ್ತಾ ಅನ್ಯ ಧರ್ಮವನ್ನು ಪ್ರೀತಿಸ್ತಾ ನಾವೆಲ್ಲರೂ ಅಣ್ಣ ತಮ್ಮರಾಗಿರೋಣ. ಇದೇ ರೀತಿಯಾಗಿ ಸೌಹಾರ್ದ ಕೂಟಗಳು ಎಲ್ಲ ಮೊಹಲ್ಲೆಗಳ